ಜ್ಯೋತಿ ಭಟ್ ಕಿಚನ್ಗೆ ಆತ್ಮೀಯ ಸ್ವಾಗತ. ಈ ದಿನ ನಾನೊಂದು ಅತ್ಯಂತ ಸಾಂಪ್ರದಾಯಿಕವಾದ ಒಂದು ತಿನಿಸನ್ನು ತೋರಿಸಿಕೊಡುತ್ತಿದ್ದೇನೆ. ಇದು ಹಾಲುಂಡೆ. ಇದರಲ್ಲಿ ನನ್ನ ಅಮ್ಮ ಸ್ಪೆಷಲಿಸ್ಟ್. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು 2 ಕಪ್ ಅಕ್ಕಿ, ಎಣ್ಣೆಕಾಯಿ ಹುರಿದದ್ದು 2 ಕಪ್, ಸಾಲ್ಟ್ ರುಚಿಗೆ ತಕ್ಕಷ್ಟು. ನೋಡಿ, ಅಕ್ಕಿಯನ್ನು ಈ ಥರ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಆದಷ್ಟು ನುಣ್ಣಗೆ ಆದರೆ ಒಳ್ಳೆಯದು. ನಂತರ ಇದನ್ನು ಒಂದು ಬಾಣಲೆಗೆ ಹಾಕಿಕೊಳ್ಳಿ. ನಂತರ ಸಣ್ಣ ಉರಿಯಲ್ಲಿ ಮುಗುಚುತ್ತಾ ಬನ್ನಿ. ಆಗ ಆ ಹಿಟ್ಟು ಗಟ್ಟಿಯಾಗುತ್ತಾ ಬರುತ್ತದೆ. ನೋಡಿ, ಈ ಥರ ಗಟ್ಟಿಯಾದರೆ ಸಾಕು. ಅದನ್ನು ಒಂದು ಪ್ಲೇಟಿಗೆ ಹಾಕಿಕೊಂಡು ಚೆನ್ನಾಗಿ ನಾದಿಕೊಳ್ಳಿ. ನಾದಿಕೊಂಡಾಗ ಅದು ಸ್ವಲ್ಪ ಮೃದುವಾಗುತ್ತದೆ. ಆ ಮೃದುವಾದ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಟುಕೊಳ್ಳಿ. ಇದು ಒಂದು ಕೆಲಸ. ನಂತರ ಅದೇ ಮಿಕ್ಸಿಗೆ ಹಾಕಿಕೊಳ್ಳಬಹುದು. ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಅದರಿಂದ ಹಾಲು ತೆಗೆದಿಟ್ಟುಕೊಳ್ಳಬೇಕು. ನೋಡಿ, ತೆಂಗಿನಕಾಯಿಯನ್ನು ರುಬ್ಬಿಕೊಂಡಿದ್ದಾಯಿತು. ಇನ್ನು ಯಾವುದೇ ಫಿಲ್ಟರ್ ಉಪಯೋಗಿಸಿ ಅಥವಾ ಬಟ್ಟೆಯನ್ನು ಉಪಯೋಗಿಸಿ ಮಾಡುತ್ತಿದ್ದರು ಮೊದಲು ಉಪಯೋಗಿಸಿ ಹಾಲನ್ನು ತೆಗೆದಿಟ್ಟುಕೊಳ್ಳಿ. ಹಾಲು 3 ವಿಧದಲ್ಲಿ ತೆಗೆದುಕೊಳ್ಳಬೇಕು. ಪ್ರಾರಂಭದಲ್ಲಿ ದಪ್ಪನೆಯ ಹಾಲು, ಮತ್ತೆ ಪುನಃ ಸ್ವಲ್ಪ ನೀರು ಸೇರಿಸಿ 2ನೇ ಹಾಲು, ಮತ್ತು ಇನ್ನೊಮ್ಮೆ ಅದನ್ನು ರುಬ್ಬಿಕೊಂಡು ಪುನಃ ತೆಗೆದ ಹಾಲು 3ನೇ ಹಾಲು. 3ನೇ ಹಾಲನ್ನು ಈ ಹಿಟ್ಟು ಕಾಯಿಸಿದ ಬಾಣಲೆಗೆ ಹಾಕಿಕೊಳ್ಳಿ. ಯಾಕೆಂದರೆ ಅದರಲ್ಲಿರುವ ಹಿಟ್ಟು ಇದರೊಟ್ಟಿಗೆ ಸೇರಿ ಸ್ವಲ್ಪ ಅದು ದಪ್ಪನೆಯ ಒಂದು ಪದಾರ್ಥ, ನಮಗೆ ಅದು ಸಹಾಯವಾಗುತ್ತದೆ. ಸೊ ಅದೇ ಬಾಣಲೆಗೆ ಈ 3ನೇ ಥರದ ಕಾಯಿ ಹಾಲನ್ನು ಹಾಕಿಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಕಿಸಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಬಿಸಿಯಾದಾಗ ಅದಕ್ಕೆ ಈ ಅಕ್ಕಿ ಉಂಡೆಗಳನ್ನು ಹಾಕಿ ನಿಧಾನಕ್ಕೆ ಸಟ್ಟುಗ ಹಾಕಿ ಮಗಚಿಕೊಳ್ಳಿ. ಸಟ್ಟುಗ ಹಾಕಿ ಮುಗಚುವಾಗ ಜಾಗ್ರತೆ ಇರಲಿ, ಉಂಡೆಗಳು ಒಡೆದು ಹೋಗದೇ ಇರಲಿ. ಹಾಗೆ ಒಂದೆರಡು ಸತ್ತಿ ಅದನ್ನು ತಳ ಬಿಡುವಂತೆ ಮಾಡಿ ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸಿ. ಇದು ಒಂದು 3-4 ನಿಮಿಷ ಸಾಕು. ಆಗ ಅದು ಬೇಯುತ್ತದೆ. ಈ ಸಂದರ್ಭದಲ್ಲಿ 2ನೇ ಹಾಲನ್ನು ಹಾಕಿ, 2ನೇ ತೆಂಗಿನಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಸಟ್ಟುಗ ಹಾಕಿ ಕಲಗಿಕೊಂಡು ಅದನ್ನು ಕುದಿಯಲು ಬಿಡಿ. ಹೀಗೆ ಕುದಿದಾದಾಗ ಆ ಅಕ್ಕಿ ಉಂಡೆಗಳು ಬೇಯುತ್ತದೆ. ಆಗ ಅದು ಮೇಲ್ಭಾಗಕ್ಕೆ ಬಂದಂತೆ ಭಾಸವಾಗುತ್ತದೆ. ಅಕ್ಕಿ ಉಂಡೆಗಳು ಬೆಂದಾಗ ಸ್ವಲ್ಪ ತೇಲಲು ಶುರು ಮಾಡುತ್ತದೆ. ಈ ಸಂದರ್ಭದಲ್ಲಿ ನಮಗೆ 3ನೇ ಹಾಲು ಹಾಕುವ ಸಂದರ್ಭ ಬರುತ್ತದೆ. ಈ ಸಮಯದಲ್ಲಿ ನಾವು ಈ ಉಂಡೆಯ ಜೊತೆ ಇರುವ ಹಾಲಿಗೆ ಬೇಕಾದಂಥ ಉಪ್ಪನ್ನು ಸೇರಿಸಿಕೊಳ್ಳಬಹುದು. ಸ್ವಲ್ಪವೇ ಸಾಕು. ಸ್ವಲ್ಪ ಉಪ್ಪು ಹಾಕಿ ಇನ್ನೂ ಚೆನ್ನಾಗಿ ಕುದಿಯಲು ಬಿಡಿ. ಈ ಸಂದರ್ಭದಲ್ಲಿ ಆಗಾಗ ಸಟ್ಟುಗವನ್ನು ಹಾಕುತ್ತಾ ಇರಿ. ಚೆನ್ನಾಗಿ ಬೇಯಲಿ. ಚೆನ್ನಾಗಿ ತೆಂಗಿನಕಾಯಿ ಹಾಲಿನಲ್ಲಿ ಬೆಂದ ಅಕ್ಕಿ ಉಂಡೆ ಬಹಳ ರುಚಿಯಾಗಿರುತ್ತದೆ. ಇದು ಅತ್ಯಂತ ಸೌಮ್ಯವಾದ ಪರಿಮಳದಿಂದ ರುಚಿಯಾದ ಒಂದು ಸಹಜ ರುಚಿಯಿಂದ ಕೂಡಿರುತ್ತದೆ. ಇದು ಅನಾರೋಗ್ಯ ಪೀಡಿತರಿಗೆ, ಅಶಕ್ತರಿಗೆ ಇದನ್ನು ಪೌಷ್ಟಿಕದಾಯಕವಾಗಿ ಕೊಡುತ್ತಾರೆ. ಅದು ಅಲ್ಲದೆ ಹೀಗೆ ಸಾಯಂಕಾಲ ತಿನ್ನಲು ತಿಂಡಿ ರೂಪದಲ್ಲಿ ಕೂಡ ಇದನ್ನು ಮಾಡುತ್ತೇವೆ. ನೋಡಿ, ಈಗ ಉಂಡೆ ಬೆಂದಿದೆ. ಈ ಸಂದರ್ಭದಲ್ಲಿ 3ನೇ ಒಳ್ಳೆಯ ಥಿಕ್ ಕಾಯಿ ಹಾಲನ್ನು ಸೇರಿಸಿಕೊಳ್ತಾ ಇದ್ದೇವೆ. ಇದು ಸೇರಿಸಿ, ತುಂಬ ಹೊತ್ತೇನು ಬೇಡ, ಇದು ಸೇರಿಸಿ 2-3 ನಿಮಿಷ ಸಾಕು. ಸಣ್ಣ ಸಣ್ಣ ಗುಳ್ಳೆಗಳು ಬಂದು ಕುದಿಯಲು ಶುರು ಮಾಡಿದರೆ ನಮ್ಮ ಹಾಲುಂಡೆ ರೆಡಿಯಾಯಿತು. ಇದಕ್ಕೆ ನಾವು ಕೃತಕವಾದ ಪರಿಮಳ, ಬಣ್ಣ ಸೇರಿಸುತ್ತಿಲ್ಲ, ಸಕ್ಕರೆಯನ್ನು ಸೇರಿಸುತ್ತಿಲ್ಲ. ಇದು ಇಂತೆಯೇ ಕಾಯಿ ಹಾಲಿನ ಪರಿಮಳದ
ಹೀಗೆ ತಿಂದರೆ ಇದು ಬಹಳ ರುಚಿ. ಸಿಹಿ ಬೇಕಾದಲ್ಲಿ ಅವರವರ ಕಪ್ಪಿಗೆ ಬೇಕಾದರೆ ಸಿಹಿಯನ್ನು ಸಕ್ಕರೆಯನ್ನು ಸೇರಿಸಿಕೊಂಡು ತಿನ್ನಬಹುದು. ಇದು ಹಾಲುಂಡೆ, ಇದು ನನ್ನ ಅಮ್ಮನ ಸ್ಪೆಷಲ್ ರೆಸಿಪಿ. ಅಮ್ಮ ಯಾರು ಮನೆಗೆ ಬಂದರೂ ಇದನ್ನು ಮಾಡಿ ಕೊಡುತ್ತಾರೆ. ಎಲ್ಲಿಗೆ ಬರುವ ಎಲ್ಲ ಮಕ್ಕಳಿಗೂ ಈ ಹಾಲುಂಡೆ ಅಂದರೆ ಭಾರಿ ಪ್ರೀತಿ. ಹಾಗಾಗಿ ನಾನು ಇದರ ಮಾಡುವ ವಿಧಾನವನ್ನು ನಿಮಗೆ ತಿಳಿಸುವ ಎಂದು ಇದನ್ನು ರೆಕಾರ್ಡ್ ಮಾಡಿದ್ದೇನೆ. ಎಲ್ಲರೂ ನೋಡಿ ಪ್ರಯತ್ನಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಒಂದು ಆರೋಗ್ಯದಾಯಕವಾದ ರುಚಿಯಾದ ಸಾಂಪ್ರದಾಯಿಕವಾದ ಅಕ್ಕಿ ಮತ್ತು ತೆಂಗಿನಕಾಯಿಯಿಂದ ಮಾಡಿದಂತಹ ತಿನಿಸು. ಬಹಳ ರುಚಿ ಹಾಗೂ ಬಹಳ ಆರೋಗ್ಯಕರ. ನೋಡಿ ಇದರಲ್ಲಿ ಕುದಿಯಲು ಶುರುವಾಯಿತು. ಇದು ನಾವು ಹಿಟ್ಟು ಕಾಯಿಸಿದ ಬಾಣಲೆಯನ್ನೇ ಉಪಯೋಗಿಸಿದ ಕಾರಣ ಆ ಬಾಣಲೆಯಲ್ಲಿ ಹಿಡಿದಂತಹ ಹಿಟ್ಟು ಇದಕ್ಕೆ ಸೇರಿ ಇದು ಒಂದು ಸ್ವಲ್ಪ ದಪ್ಪನೆಯ ಒಂದು ಇದಕ್ಕೆ ಬರುತ್ತದೆ. ಹಾಗಾಗಿ ನಾವು ಅದನ್ನೇ ಉಪಯೋಗಿಸಿದರೆ ಇಂತಹ ಒಂದು ತಿಂಡಿಯನ್ನು ಸುಲಭದಲ್ಲಿ ಮಾಡಬಹುದು.